ಸೆಲ್ಕೋ ಸಂಸ್ಥೆ ಕಳೆದ 30 ವರ್ಷದಿಂದ ಕರ್ನಾಟಕದ ಮತ್ತು ಕೆಲವು ಭಾರತದ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೆಲ್ಕೋ ಫೌಂಡೇಶನ್ ಕಳೆದ 15 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ದೇಶಗಳಲ್ಲೂ ಕೂಡ ಸೆಲ್ಕೋ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಸೆಲ್ಕೋ ಸಂಸ್ಥೆಯ ಸೆಲ್ಕೋ ಫೌಂಡೇಶನ್ನ ಉದ್ದೇಶ, ಈ ಕಾರ್ಯಕ್ರಮ ಪ್ರಸ್ತುತ ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಂದರೆ, ಕಳೆದ ವರ್ಷ ಕೂಡ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇದೇ ಜಾಗದಲ್ಲಿ, ಕುಮಾರ್ ಗಂಧರ್ವ ಹಾಲ್ನಲ್ಲಿ ನವೆಂಬರಲ್ಲಿ. ಅದು ವಿಶೇಷಚೇತನರಿಗಿತ್ತು. ವಿಶೇಷಚೇತನರಿಗೆ ಸೌರ ವಿದ್ಯುತ್ ಮುಖಾಂತರ ನಾವು ಸ್ವಾವಲಂಬಿಗಳಾಗುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದರಲ್ಲಿ ಸುಮಾರು 1,000 ಜನ ಭಾಗವಹಿಸಿದ್ರು. ಅದರಲ್ಲಿ ಸುಮಾರು 200-ರಷ್ಟು ಜನ ಈಗಾಗಲೇ ಸೌರ ವಿದ್ಯುತ್ ಮುಖಾಂತರ ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಅದು ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ಹೊರಗಡೆ ಎಲ್ಲ ಇದೆ, ಡಿಸ್ಪ್ಲೇ ಇದೆ, ಇವತ್ತು ಬಂದಂಥ ಜನರೆಲ್ಲ ನೋಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಅದು ಮುಂದುವರಿದ ಭಾಗವಾಗಿ ನಾವು ಸೆಲ್ಕೋ ಫೌಂಡೇಶನ್ ಮತ್ತು ಸೆಲ್ಕೋ ಸಂಸ್ಥೆ ಮತ್ತು ಜಿಲ್ಲಾ ಪಂಚಾಯತ NRLM ವಿಭಾಗದಿಂದ ಹಮ್ಮಿಕೊಂಡಿರುವಂಥದ್ದು, NRLM ಮತ್ತು ಸಂಜೀವಿನಿ ಒಕ್ಕೂಟದ ಮಹಿಳೆಯರಿಗೆ ನಾವು ಇವತ್ತು ಸೌರ ವಿದ್ಯುತ್ ಸ್ವಾವಲಂಬನೆ, ಸೌರ ವಿದ್ಯುತ್ ಬಳಸಿಕೊಂಡು ಹೇಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಬೋದು ಅನ್ನೋದಕ್ಕೆ ಒಂದಷ್ಟು ಸುಮಾರು 40-45 ಪ್ರಾಡಕ್ಟ್ಗಳನ್ನು ನಾವು ಹೊರಗಡೆ ಸ್ಟಾಲ್ ಹಾಕಿದ್ದೇವೆ. ಡೆಮೋನ್ಸ್ಟ್ರೇಷನ್ ಇದೆ, ಲೈವ್ ಆಗಿ ಪ್ರತಿಯೊಂದನ್ನು ನೋಡ್ಬೋದು. ಉದಾಹರಣೆಗೆ ಚಿಪ್ಸ್ ಮೇಕಿಂಗ್ ಇರ್ಬೋದು, ಚಕ್ಲಿ ಮೇಕಿಂಗ್ ಇರ್ಬೋದು, ಆಯಿಲ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಶುಗರ್ ಕ್ಯಾನ್ ಜ್ಯೂಸ್ ಇರ್ಬೋದು, ರೊಟ್ಟಿ ಮೇಕಿಂಗ್, ರೊಟ್ಟಿಯಲ್ಲೂ ಬೇರೆ ಬೇರೆ ಟೈಪ್ ಮಾಡುವಂಥದ್ದು, ಹೀಗೆ ತುಂಬ ಪ್ರಾಡಕ್ಟ್ಗಳು. ಅದು ಸೋಲಾರ್ ಮುಖಾಂತರ ನಡೀತದೆ. ನಮ್ಮ ಉದ್ದೇಶ ಏನಂದರೆ ಇಷ್ಟೇ, ಹಳ್ಳಿಯಲ್ಲಿರುವಂಥ ಮಹಿಳೆಯರಿರ್ಬೋದು, ಸಿಟಿಯಲ್ಲಿರುವಂಥ ಮಹಿಳೆಯರಿರ್ಬೋದು, ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗಬಾರ್ದು, ಇಲ್ಲೇ ಉದ್ಯೋಗ ಆಗಬೇಕು, ಅವರಿದೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಈ ಕಾರ್ಯಕ್ರಮದ ನಂತರ ಮುಂದಿನ 1 ವರ್ಷದಲ್ಲಿ ಈ 5 ತಾಲೂಕಿನಿಂದ ಬಂದಿರತಕ್ಕಂಥ ಮಹಿಳೆಯರಿಗೆ ಸುಮಾರು ಕನಿಷ್ಠ 400-500 ಜನರಿಗಾದರೂ ಕೂಡ ಸೌರ ವಿದ್ಯುತ್ ಅವಲಂಬಿತ ಸ್ವಾವಲಂಬನೆಗೆ ನಾವು ಕೆಲಸ ಮಾಡಬೇಕು ಅಂತೇಳಿ ಯೋಚಿಸಿದ್ದೇವೆ. ಅದಕ್ಕೆ ಇವತ್ತು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. DICಯಿಂದ ಜಂಟಿ ನಿರ್ದೇಶಕರು ಬಂದಿದ್ದರು, ನಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಜಂಟಿ ನಿರ್ದೇಶಕರು ಬಂದಿದ್ದರು, ನಂತರ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳು. ಅದಕ್ಕಿಂತ ಹೆಚ್ಚು ಸೆಲ್ಕೋ ಸೋಲಾರನ್ನೇ ಬಳಸಿ ಎಂಟರ್ಪ್ರಿನರ್ಗಳಾಗಿ ಸುಮಾರು 8-10 ವರ್ಷಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡವರು, ಏನೂ ಇಲ್ಲದೇ ಇವತ್ತು 1 ತಿಂಗಳಿಗೆ 15,000-20,000 ಮಿನಿಮಮ್ ದುಡಿಯುವಂಥವರು, 30,000-50,000, 1,00,000 ತನಕ ಸೋಲಾರ್ ಒಂದು ಹೇಳಿಕೆ ಅಷ್ಟೇ ಇರೋದು. ಸೋಲಾರ್ ಇದಕ್ಕೆ ಮಾಧ್ಯಮ, ಆದರೆ ಕವಾ ಮೇಕಿಂಗ್ ಇರ್ಬೋದು, ರೊಟ್ಟಿ ಮಾಡುವಂಥದ್ದು, ನಂತರ ಹೊಲಿಗೆ ಮಷಿನ್, ಟೇಲ್ರಿಂಗ್ ಮಾಡುವಂಥದ್ದು, ಸ್ವಿಮಿಂಗ್ ಮಷಿನ್ ಬಳಸ್ಕೊಂಡು ಮಾಡುವಂಥ ಎಂಟರ್ಪ್ರಿನರ್ಗಳು ಇವತ್ತು ತಮ್ಮ ಅನುಭವಗಳನ್ನು ಎಲ್ಲ ಮಹಿಳೆಯರ ಜೊತೆ ಹಂಚಿಕೊಂಡಿದ್ದು ಬಹಳ ವಿಶೇಷವಾಗಿತ್ತು. ಈ ಕಾರ್ಯಕ್ರಮದ ವಿಶೇಷತೆ ಇಷ್ಟೇ, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅದು ಸೆಲ್ಕೋ ಸೌರ ವಿದ್ಯುತ್ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನನ್ನ ಹೆಸರು ವಿನಾಯಕ ಹೆಗಡೆ ಅಂತೇಳಿ, ನಾನು ಸೆಲ್ಕೋ ಸೋಲಾರ್ ಸೆಲ್ಕೋ ಇಂಡಿಯಾದ ಏರಿಯಾ ಮ್ಯಾನೇಜರ್ ಆಗಿದ್ದೇನೆ, ವಲಯ ವ್ಯವಸ್ಥಾಪಕನ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕಳೆದ 22 ವರ್ಷದ ಸುದೀರ್ಘ ಅನುಭವ ಈ ಒಂದು ವಿಭಾಗದಲ್ಲಿ ನನಗಿದೆ.